ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಷದ ಕೊನೆಯ ಮೌಲ್ಯಮಾಪನ ಸಂಕಲಾತ್ಮಕ ಪರೀಕ್ಷೆ 2 ತರಗತಿ 1 ವಿಷಯ ಆರೋಗ್ಯ ಮತ್ತು ಪರಿಸರ ಒಟ್ಟು 50 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚಿಸೋಣ. 50 ಅಂಕಗಳನ್ನು ನಾವು ಮತ್ತೆ 20 ಪರಿವರ್ತಿಸಿ ನಮ್ಮ ಮಾರ್ಕ್ ರಿಜಿಸ್ಟರಲ್ಲಿ ಬರೀಬೇಕಾಗತ್ತೆ. ನಂತರ ಕೃಢೀಕೃತ ಮಾಡಿ ಶೇಕಡಾವಾರು ತೆಗೆದು ಗ್ರೇಡನ್ನು ನೀಡಬೇಕಾಗತ್ತೆ. ಬನ್ನಿ ಫಸ್ಟ್ ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರಕ್ಕೆ ಬಣ್ಣ ಹಚ್ಚು. ನೀರು ಬಹಳ ಮುಖ್ಯ, ಏಕೆ? 4 ಅಥವಾ 5 ವಾಕ್ಯಗಳಲ್ಲಿ ವಿವರಿಸಿ ಅಂತ ಇದೆ. ಸೊ ಈ ಪ್ರಶ್ನೆಗೆ 10 ಅಂಕಗಳು. ಇಲ್ಲಿ ಕಾಣ್ಬೋದು ಚಿತ್ರ ಇದೆ. ಚಿತ್ರಕ್ಕೆ ಸೂಕ್ತ ಬಣ್ಣವನ್ನು ಹಚ್ಚಬೇಕು. ಚಿತ್ರ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ನೀರು ಎಷ್ಟು ಪ್ರಮುಖ ಅಂತ. ಸೊ ಅದರ ವಿವರಣೆಯನ್ನು ಮಕ್ಕಳು ಕೊಡಬೇಕಾಗುತ್ತೆ 4-5 ವಾಕ್ಯಗಳಲ್ಲಿ. ಎರಡನೇ ಪ್ರಶ್ನೆಗೆ ಹೋಗೋದಾದರೆ, ಈ ಫಲಕದಲ್ಲಿರುವಂತಹ ಸೂಚನೆಗಳನ್ನು ಎಲ್ಲೆಲ್ಲಿ ಬರೆದಿರುತ್ತಾರೆ ಯೋಚಿಸಿ ಹೇಳು ಅಂತ ಇದೆ. ಸೊ ಇಲ್ಲಿ ಕಾಣ್ಬೋದು 5 ಸೂಚನೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸಾಲಾಗಿ ಬನ್ನಿ, ಹೂಗಳನ್ನು ಕೀಳಬೇಡಿ, ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ, ಇಲ್ಲಿ ಮಾಸ್ಕ್ ಧರಿಸುವುದು ಕಡ್ಡಾಯ, ಶಾಲೆ ಇದೆ, ನಿಧಾನವಾಗಿ ಚಲಿಸಿ ಅಂತ ಇದೆ. ಸೊ ಈ ಫಲಕಗಳನ್ನು ನಾವು ಎಲ್ಲಿ ಕಾಣ್ತೀವಿ, ಅದು ಏನನ್ನು ಸೂಚಿಸುತ್ತೆ ಅಂತ ಮಕ್ಕಳು ವಿವರಿಸಬೇಕಾಗುತ್ತೆ. ಸೊ ಇದಕ್ಕೆ 10 ಅಂಕಗಳನ್ನು ಕೊಟ್ಟಿದ್ದೀನಿ. 3ನೇ ಪ್ರಶ್ನೆ, ಮನೆಯ ಚಿತ್ರ ಬರೆದು ಬಣ್ಣ ಹಚ್ಚಿರಿ ಹಾಗೂ ಮನೆಯಲ್ಲಿರುವಂತಹ ಸದಸ್ಯರ ಹೆಸರುಗಳನ್ನು ಬರೆಯಿರಿ ಅಂತ ಇದೆ. ಸೊ ಇದು 10 ಅಂಕಗಳು. ಸೊ ಮನೆಯ ಚಿತ್ರವನ್ನು ಬಿಡಿಸಿ ಮನೆಯಲ್ಲಿ ವಾಸಿಸುವಂತಹ ಸದಸ್ಯರ ಹೆಸರನ್ನು ಪಟ್ಟಿ ಮಾಡಬೇಕಾಗುತ್ತೆ ಮಕ್ಕಳು. ಹಾಗಾಗಿ ಇದು 10 ಅಂಕಗಳ ಪ್ರಶ್ನೆ. ಸೊ ಈಗ 4ನೇ ಪ್ರಶ್ನೆ, ಹೊಂದಿಸಿ ಬರೆ ಅಂತಿದೆ. ಸೊ ಎ ಭಾಗ ಮತ್ತು ಬಿ ಭಾಗದಲ್ಲಿ ನೀವು ಕಾಣ್ಬೋದು. ಎ ಭಾಗದಲ್ಲಿ ಸೀತಾಫಲ, ಈರುಳ್ಳಿ, ದ್ರಾಕ್ಷಿ, ಗಿಳಿ, ನಾಯಿ. ಸೊ ಸೀತಾಫಲ ಅಂದಾಗ ಅದು ಹಣ್ಣಾಗುತ್ತೆ. ಈರುಳ್ಳಿ ತರಕಾರಿ, ದ್ರಾಕ್ಷಿ ಹಣ್ಣು, ಗಿಳಿ ಪಕ್ಷಿ, ನಾಯಿ ಪ್ರಾಣಿ ಆಗುತ್ತೆ. ಇದಕ್ಕೆ ನಾನು 5 ಅಂಕವನ್ನು ಕೊಟ್ಟಿದ್ದೀನಿ. 5ನೇ ಪ್ರಶ್ನೆಗೆ ಹೋಗೋಣ. ಕೆಳಗೆ ನೀಡಿರುವ ವಾಕ್ಯಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಬರೆಯಿರಿ ಅಂತಿದೆ. ಸೊ ಇದಕ್ಕೆ 5 ಅಂಕ. ಬಟ್ಟೆ ಹೊಲಿಯುವ ಟೈಲರ್, ಕಾರ್ಪೆಂಟರ್ ಮರದ ಸಾಮಗ್ರಿ ತಯಾರಿಸುತ್ತಾನೆ, ಚಾಲಕ ಬಿದಿರು ಬುಟ್ಟಿಗಳನ್ನು ಎಣೆಯುತ್ತಾರೆ, ವಿಮಾನ ನೆಲದ ಮೇಲೆ ಚಲಿಸುತ್ತದೆ, ದಿನಾಲೂ ನಾವು ಹಲ್ಲು ಉಜ್ಜಬಾರದು. ಸೊ ಈ ವಾಕ್ಯಗಳು ಸರಿ ಇದ್ದರೆ ಸರಿ ಅಂತ ಬರೀಬೇಕು, ತಪ್ಪಿದ್ರೆ ತಪ್ಪಂತ ಬರೀಬೇಕು. 5 ಅಂಕಗಳ ಪ್ರಶ್ನೆ ಇದು. ಸೊ ಮುಂದಿನ ಪ್ರಶ್ನೆ, ಕೆಳಗೆ ಚಿತ್ರಗಳಿಗೆ ಸೂಕ್ತ ಬಣ್ಣ ಹಚ್ಚು ಅಂತ ಇದೆ. ಸೊ ಇಲ್ಲಿ ಟ್ರಾಫಿಕ್ ಲೈಟ್ ಪೋಲ್ ಇದೆ. ಸೊ ಅದಕ್ಕೆ ಸೂಕ್ತವಾದ ಬಣ್ಣವನ್ನು ತುಂಬಬೇಕಾಗುತ್ತೆ. ಇನ್ನೊಂದು ರಂಗೋಲಿ ಕಾಣ್ಬೋದು ಇಲ್ಲಿ. ಅಲ್ಲಿ ಹಲವಾರು ಬಣ್ಣಗಳನ್ನು ತುಂಬಿ ಅದನ್ನು ಬಣ್ಣಗಳ ಆಕರ್ಷಿತವಾದಂತಹ ಚಿತ್ರವನ್ನು ತಯಾರಿಸಬೇಕಾಗುತ್ತೆ. ಇದಕ್ಕೆ 10 ಅಂಕಗಳು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ 50 ಅಂಕಗಳನ್ನು ಬಳಸಿಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.